ಸರ್ಕಾರಿ ನೌಕರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಬರ್ತಾ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ತುಂಬಾ ದಿನಗಳಿಂದ ಸರ್ಕಾರಿ ನೌಕರು ಈ ಒಂದು ನ್ಯೂಸ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ ಅಂಡ್ ಎಕ್ಸಾಕ್ಟ್ಲಿ ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಗುಡ್ ನ್ಯೂಸ್ ಅನ್ನ ಸರ್ಕಾರಿ ನೌಕರರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಏನಿದೆ ಒಂದು ಗುಡ್ ನ್ಯೂಸ್ ಯಾವ ರೀತಿಯಾಗಿ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಒಳಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡಲಾಗುವುದು ಅಂದ್ರೆ ಎಕ್ಸಾಕ್ಟ್ಲಿ ಇನ್ನು ಎರಡು ತಿಂಗಳ ಒಳಗಾಗಿ ಸರ್ಕಾರಿ ನೌಕರರ ಕೈಯಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಒಂದು ಆದೇಶ ಸಿಗಲಿದೆ ಅಂತ ಹೇಳ್ತಿದ್ದಾರೆ ಸೊ ಯಾವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ತುಂಬಾ ಒಂದು ಚರ್ಚೆಗಳು ನಡೀತಾ ಇರುವಂತದ್ದು ತುಂಬಾ ಮೀಟಿಂಗ್ಗಳು ನಡೀತಾ ಇರುವಂತದ್ದು ನಮಗೆಲ್ಲರಿಗೂ ಗೊತ್ತಿದೆ ಏನಕ್ಕೆ ಮೊನ್ನೆ ತಾನೇ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂತಹ ಸಿ ಎಸ್ ಷಡಚೇರಿ ಅವರು ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ ಅದರಲ್ಲಿಯೂ ಕೂಡ ಸಿದ್ಧರಾಮಯ್ಯನವರು ಕಂಪ್ಲೀಟ್ ಆಗಿರುವ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಸರ್ಕಾರಿ ನೌಕರಿಗೆ ನೀಡ್ತಾರೆ ಆರನೇ ವೇತನ ಆಯೋಗವನ್ನು ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಏಳನೇ ವೇತನ ಆಯೋಗ ಕೂಡ ನನ್ನ ಕೈಯಿಂದಲೇ ಆಗುತ್ತೆ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ ಸರ್ಕಾರಿ ನೌಕರು ಯಾವುದೇ ರೀತಿಯಾಗಿ ಪ್ರತಿಭಟನೆ ಅಥವಾ ಇನ್ನಿತರ ಯಾವುದೇ ದಾರಿಯನ್ನ ಹುಡುಕೋ ಅವಶ್ಯಕತೆ ಇಲ್ಲ ಪ್ರತಿಭಟನೆಗೆ ನಾವು ಅವಕಾಶ ಮಾಡಿ ಕೊಡುವುದಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಸೊ ಇದರಿಂದ ಸರ್ಕಾರಿ ನೌಕರು ತುಂಬಾನೇ ಖುಷಿ ಪಟ್ಟಿದ್ದಾರೆ ಅದಾದ ನಂತರ ನಾವು ಇವಾಗ ಏಳನೇ ವೇತನ ಆಯೋಗದ ವರದಿಗಾಗಿ ವೇಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಏಳನೇ ವೇತನ ಆಯೋಗದ ವರದಿ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ನಾವು ಈ ಒಂದು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಯನ್ನ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡುವ ಮುಖಾಂತರ ಒಂದು ಸುಧಾರಿಸುವ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ಮೀಟಿಂಗ್ ಅನ್ನ ಸಿ ಎಸ್ ಅವರು ಕಂಡಕ್ಟ್ ಮಾಡ್ತಾರೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಸುಧಾಕರ್ ರಾವ್ ಅವರು ಮತ್ತು ಅವರ ಒಂದು ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯದ ಏಳನೇ ವೇತನ ಆಯೋಗ ಏನೋ ಸಮಿತಿಯನ್ನ ರಚನೆ ಮಾಡಲಾಗಿತ್ತು ಈ ಒಂದು ಸಮಿತಿ ಎಷ್ಟರ ಮಟ್ಟಿಗೆ ಕೆಲಸ ಕಾರ್ಯಗಳನ್ನ ಕಂಪ್ಲೀಟ್ ಮಾಡಿದೆ ಯಾವಾಗ ಸಂಪೂರ್ಣವಾಗಿರುವಂತಹ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದೀರಾ ಆಲ್ರೆಡಿ ಆರು ತಿಂಗಳ ಸಮಯಾವಕಾಶ ನಿಮಗೆ ಕೊಟ್ಟಿರುವಂಥದ್ದು ಮಾರ್ಚ್ ಹದಿನಾಲ್ಕಕ್ಕೆ ಆ ಒಂದು ಆರು ತಿಂಗಳ ಎಕ್ಸ್ಟ್ರಾ ಸಮಯಾವಕಾಶವನ್ನೇ ನೀಡಲಾಗಿತ್ತು ಆ ಒಂದು ಸಮಯಾವಕಾಶ ಕೂಡ ಕಂಪ್ಲೀಟ್ ಆಗೋಕೆ ಹೊರಟಿದ್ದು ನಿಮ್ಮ ಒಂದು ಕೆಲಸ ಕಾರ್ಯಗಳು ಯಾವ ಮಟ್ಟಕ್ಕೆ ಕಂಪ್ಲೀಟ್ ಆಗಿವೆ ಯಾವಾಗ ನಾವು ಸಂಪೂರ್ಣವಾಗಿರುವಂತಹ ಅಧಿಕೃತ ವರದಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಏನಕ್ಕೆ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿ ಆಗಬೇಕಾಗಿತ್ತು ಬಟ್ ಏಳನೇ ವೇತನ ಆಯೋಗದ ವರದಿ ಲೇಟ್ ಆಗಿರಬಹುದು ಅಥವಾ ವರದಿಯನ್ನ ಇದು ಒಂದು ಏಳನೇ ವೇತನ ಸಮಿತಿಯನ್ನ ರಚನೆ ಮಾಡೋದು ಕೂಡ ಲೇಟ್ ಆಗಿತ್ತು ಸೊ ಕಾರಣಾಂತರಗಳಿಂದ ಅಂತರಗಳಿಂದ ತುಂಬಾ ಕಾರಣಗಳಿದ್ವು ಏನಕಂದ್ರೆ ನೀವು ಒಂದ್ ಕಡೆ ಥಿಂಕ್ ಮಾಡಿದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗವನ್ನ ಜಾರಿ ಮಾಡುತ್ತೆ ಅಂಡ್ ನಮ್ಮ ಒಂದು ಅಕ್ಕಪಕ್ಕದ ರಾಜ್ಯಗಳನ್ನ ನೀವು ಕನ್ಸಿಡರ್ ಮಾಡಿದ್ರೆ ಕೇಂದ್ರ ಸರ್ಕಾರ ನೀಡಿದ ತಕ್ಷಣ ಒಂದೆರಡು ಒಂದು ಒಂದೂವರೆ ವರ್ಷಗಳ ಒಳಗಾಗಿ ಎಲ್ಲಾ ರಾಜ್ಯ ಸರ್ಕಾರಗಳು ತನ್ನ ಸರ್ಕಾರಿ ನೌಕರರಿಗೆ ನಮ್ಗಿಂತ ಮುಂಚೆನೇ ಎರಡ್ ಮೂರು ವರ್ಷ ಆಯ್ತು ಇವಾಗ ಏಳನೇ ವೇತನ ಆಯೋಗವನ್ನ ನೀಡುವಂಥದ್ದು ನೋಡಿದೀವಿ ಸೊ ಬೇಸಿಕಲಿ ನಮ್ಮ ಒಂದು ರಾಜ್ಯದಲ್ಲಿ ಮಾತ್ರ ಇದು ಕಂಪ್ಲೀಟ್ ಆಗಿ ಲೇಟ್ ಆಗಿರುವಂಥದ್ದು ಬೇರೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ತುಂಬಾನೇ ಹೆಚ್ಚಿನ ಡಿಲೇ ಆಗಿದೆ ಸುಮಾರು ಇಪ್ಪತ್ತೆಂಟು ರಾಜ್ಯಗಳ ಪೈಕಿ ಇಪ್ಪತ್ತೈದು ರಾಜ್ಯಗಳು ಆಲ್ರೆಡಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ತನ್ನ ಸರ್ಕಾರಿ ನೌಕರಿಗೆ ಸಂಬಳ ನೀಡುತ್ತಾ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ ಸರ್ಕಾರವು ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದೆ ಗ್ಯಾರಂಟಿಸ್ಗಳನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದಾಗಲಿ ಬೇರೆ ಬೇರೆ ಎಲ್ಲ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಏಳನೇ ವೇತನ ಆಯೋಗದ ವರದಿ ಮಾತ್ರ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ ಏನಕಂದ್ರೆ ಒಂದು ಟ್ರಿಕ್ ನಡೀತಾ ಇದೆ ವೇತನ ಸಮಿತಿ ತನ್ನ ಒಂದು ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿಕೊಳ್ಳುತ್ತೆ ಸರ್ಕಾರ ಮತ್ತೆ ಅದೇ ಒಂದು ಹೇಳುತ್ತೆ ವೇತನ ಸಮಿತಿಯ ರಿಪೋರ್ಟ್ ಬಂದ ಮೇಲೆ ನಾವು ನಿಮ್ಗೆ ಏಳನೇ ವೇತನ ಆಯೋಗವನ್ನ ನೀಡ್ತೀವಿ ಅಂತ ಹಾಗಾದ್ರೆ ಆ ಒಂದು ರಿಪೋರ್ಟ್ ಅನ್ನ ಯಾಕೆ ನೀವು ಪದೇ ಪದೇ ಎಕ್ಸ್ಟೆಂಡ್ ಮಾಡ್ತೀರಾ ಮೊದಲು ಆರು ತಿಂಗಳ ಸಮಯಾವಕಾಶ ನೀಡಲಾಗಿತ್ತು ಮೇಲೆ ಮತ್ತೆ ಆರು ತಿಂಗಳ ಸಮಯಾವಕಾಶವನ್ನ ಕೊಟ್ರಿ ಮತ್ತೆ ಅದಾದ್ಮೇಲೆ ಇನ್ನೊಂದು ಆರು ತಿಂಗಳ ಸಮಯಾವಕಾಶ ಇದೇ ರೀತಿ ನಡೀತಾ ನಡೀತಾ ಹೋದ್ರೆ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಕೇಂದ್ರ ಸರ್ಕಾರಿ ನೌಕರು ಎಂಟನೇ ವೇತನ ಆಯೋಗಕ್ಕಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಒಂದು ಮಾತುಕತೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹಣಕಾಸು ಇಲಾಖೆಯ ಜೊತೆ ಆಗಲಿ ಒಂದು ನೌಕರ ಸಂಘದ ಈ ಒಂದು ಚರ್ಚೆಗಳು ನಡೀತಾ ಇವೆ ಎಂಟನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಯಾವಾಗ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗಕ್ಕೆ ಚಿಂತನೆ ಮಾಡ್ತಾ ಇದೆ ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಎಂಟನೇ ವೇತನ ಆಯೋಗದ ಬಗ್ಗೆ ಚಿಂತೆ ಮಾಡ್ತಾ ಇವೆ ನಾವು ಇನ್ನೂ ಕೂಡ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿಸೋದ್ರಲ್ಲಿ ಇಷ್ಟು ಹಿಂದೆ ಉಳಿದಿರುವಂತದ್ದು ಸರ್ಕಾರಿ ನೌಕರರಿಗೆ ಇಲ್ಲಿ ನಿಜಕ್ಕೂ ಖೇದವನ್ನು ಉಂಟು ಮಾಡಿದೆ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರಿಗೆ ಯಾವ ರೀತಿಯಾಗಿ ಒಂದು ವೇತನ ಭತ್ಯೆಗಳನ್ನ ನೀಡಲಾಗ್ತಾ ಇದೆ ಅದೇ ರೀತಿಯಾದಂತಹ ವೇತನ ಭತ್ಯೆಗಳನ್ನ ನಮಗೂ ಕೂಡ ನೀಡಬೇಕು ಇನ್ ಟರ್ಮ್ಸ್ ಆಫ್ ಬೇಸಿಕ್ ಆಗಿರ್ಬೋದು ಡಿ ಎ ಆಗಿರ್ಬೋದು ಎಚ್ ಆರ್ ಎ ಆಗಿರ್ಬೋದು ಇನ್ನಿತರ ಯಾವುದೇ ಒಂದು ಮಾನದಂಡದಲ್ಲಿಯೂ ಕೂಡ ಕೇಂದ್ರ ಸರ್ಕಾರಿ ನೌಕರಿಗೆ ಸರಿ ಸಮಾನವಾಗಿರುವಂತಹ ವೇತನ ಪರಿಷ್ಕರಣೆಗಳನ್ನ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಮಾಡಬೇಕು ಅಂತ ಸಿ ಎಸ್ ಷಡಕ್ಷೇರಿ ಅವರು ಆಲ್ರೆಡಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಏನಕ್ ಏನಕ್ಕೆ ಅಂದ್ರೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಒಂದ್ ಕಡೆ ಸರ್ಕಾರನೇ ಹೇಳುತ್ತೆ ಸೊ ಸರ್ಕಾರನೇ ಹೇಳುವ ಹಾಗೆ ಸಮಾನ ವೇತನಕ್ಕೆ ಸಮಾನ ಕೆಲಸವನ್ನ ನೀಡ್ತಾ ಇದ್ರೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಏಳನೇ ವೇತನ ಆಯೋಗ ಇವಾಗಲೇ ಇಂಪ್ಲಿಮೆಂಟ್ ಆಗಬೇಕು ಡಿ ನಲವತ್ತಾರು ಪರ್ಸೆಂಟ್ ಪಡಿತಾ ಇದ್ದಾರೆ ನಾವು ಮೂವತ್ತೆಂಟು ಪರ್ಸೆಂಟ್ ಪಡಿತಾ ಇದ್ದೀವಿ ಏನೋ ಎಂಟರಿಂದ ಹತ್ತು ಪರ್ಸೆಂಟ್ ಡಿಫರೆನ್ಸ್ ಇದೆ ಆ ಒಂದು ಡಿಫರೆನ್ಸ್ ಅನ್ನು ಕೂಡ ಇಲ್ಲಿ ಕಡಿಮೆ ಮಾಡಬೇಕು ಕೇಂದ್ರಕ್ಕೆ ಡಿ ಡಿಎ ನಮಗೂ ಕೂಡ ನೀಡಬೇಕು ಅಂತ ಇಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರು ಆಲ್ರೆಡಿ ಏಳನೇ ವೇತನ ಸಮಿತಿಯ ಮುಂದೆ ಮೊನ್ನೆ ತಾನೇ ಕೇಳಿಕೊಂಡಿದ್ದಾರೆ ಅದಾದ್ಮೇಲೆ ರೀಸೆಂಟ್ ಆಗಿ ಒಂದು ಸಮಿತಿಯ ಮುಂದೆ ಒಂದು ಕಂಪ್ಲೀಟ್ ಆಗಿರುವಂತಹ ಸಭೆಯನ್ನ ನಡೆಸಲಾಗುತ್ತೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಅದನ್ನು ಚರ್ಚಿಸುವುದಕ್ಕಾಗಿ ಸೊ ಈ ಒಂದು ಸಭೆಯಲ್ಲಿಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಗಳು ನಡೆದಿರುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ ಏನಕಂದ್ರೆ ಏಳನೇ ವೇತನ ಆಯೋಗ ತನ್ನ ಒಂದು ಕೆಲಸ ಕಾರ್ಯಗಳನ್ನ ಯಾವ ಮಟ್ಟಿಗೆ ಕಂಪ್ಲೀಟ್ ಮಾಡಿದೆ ಏನಕ್ಕೆ ಮೊಟ್ಟ ಮೊದಲನೇ ಒಂದು ಕೊಂಡಿ ಏಳನೇ ವೇತನ ಆಯೋಗ ಡಿಲೇ ಮಾಡ್ತಾ ಇರೋದ್ರಿಂದ ತನ್ನ ಒಂದು ರಿಪೋರ್ಟ್ ಅನ್ನ ಡಿಲೇ ಮಾಡ್ತಾ ಇರೋದ್ರಿಂದ ಸರ್ಕಾರಿ ನೌಕರಿಗೆ ಬಹು ತೊಂದರೆ ಆಗ್ತಾ ಇದೆ ಸೊ ಹಾಗಾಗಿ ಇಲ್ಲಿ ಒಂದು ಸುಧಾಕರ್ ರಾವ್ ಅವರನ್ನ ತರಾಟೆಗೆ ತೆಗೆದುಕೊಂಡಿರುವಂತದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಏಳನೇ ವೇತನ ಸಮಿತಿಯ ರಿಪೋರ್ಟ್ ಮಹಾರಾಷ್ಟ್ರದಲ್ಲಿ ಯಾವುದೇ ಒಂದು ರಿಪೋರ್ಟ್ ಅನ್ನು ಕೂಡ ಅವರು ಪಡಿಲಿಲ್ಲ ಏನಕಂದ್ರೆ ಆಲ್ರೆಡಿ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ವರ್ಷ ಸಮಯಾವಕಾಶವನ್ನ ನೀಡಿ ರಿಪೋರ್ಟ್ ಅನ್ನ ರೆಡಿ ಮಾಡಿದೆ ಸೊ ಸಮಿತಿಯ ಕೆಲಸ ಏನಿರುತ್ತೆ ದೇಶದಲ್ಲಿ ನಡೀತಾ ಇರುವಂತಹ ಒಂದು ಆರ್ಥಿಕ ಹಣದುಬ್ಬರವನ್ನ ಗಮನದಲ್ಲಿಟ್ಟುಕೊಂಡು ಅಂದ್ರೆ ಎಐಸಿಪಿಐ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಆಧಾರದಲ್ಲಿಟ್ಟುಕೊಂಡು ನೌಕರರ ಬೇಸಿಕ್ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗಬೇಕು ಡಿ ಎ ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ಯಾವ ರೀತಿಯಾಗಿ ಹೆಚ್ಚಳ ಮಾಡಬೇಕು ನಗರ ಪರಿಹಾರ ಭತ್ತೆ ಸಾರಿಗೆ ಭತ್ತೆ ಪ್ರಜಾ ಸೌಲಭ್ಯಗಳು ಈ ಎಲ್ಲ ಒಂದು ಮಾನದಂಡಗಳನ್ನ ಗಮನದಲ್ಲಿಟ್ಟುಕೊಂಡು ಅಂತಿಮವಾಗಿ ಒಂದು ಸೂಕ್ತವಾಗಿರುವಂತಹ ಶಿಫಾರಸನ್ನ ಸರ್ಕಾರಕ್ಕೆ ಮಾಡಬೇಕಾಗಿರುವಂತದ್ದು ವೇತನ ಸಮಿತಿಯ ಕೆಲಸ ಆಗಿದೆ ಬಟ್ ನಮ್ಮಲ್ಲಿರುವಂತಹ ಒಂದು ವೇತನ ಸಮಿತಿ ಕಾಲಹರಣ ಮಾಡ್ತಾ ಇದೆ ವಿನಾ ಒಂದು ಅಧಿಕೃತವಾಗಿರುವಂತಹ ವರದಿಯನ್ನ ಸರ್ಕಾರಕ್ಕೆ ನೀಡ್ತಾ ಇಲ್ಲ ಅಂಡ್ ಅಟ್ಲೀಸ್ಟ್ ಸರ್ಕಾರವು ಕೂಡ ನಿಮ್ಮ ಒಂದು ವರದಿ ಎಲ್ಲಿವರೆಗೂ ಬಂದಿದೆ ಯಾವಾಗ ಕಂಪ್ಲೀಟ್ ಆಗಿರುವಂತಹ ವರದಿಯನ್ನ ನೀಡ್ತೀರಾ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಬೇರೆ ಯಾವುದೇ ರಾಜ್ಯದಲ್ಲಿ ಇಷ್ಟು ಡಿಲೇ ಆಗದೆ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದೀರಾ ಏನಾದರೂ ಅಡಚಣೆಗಳು ಇರುವಂತದ್ದು ಏನಾದ್ರು ತೊಂದರೆಗಳಿರುವಂಥದ್ದು ಹೇಳಿದ್ರೆ ಸರ್ಕಾರದ ಮುಂದೆ ಅವರು ಯಾಕೆ ಹೇಳ್ಕೊಳ್ತಾ ಇಲ್ಲ ಅಂತ ಸೊ ಈ ರೀತಿಯಾದಂತಹ ಎಲ್ಲಾ ಪ್ರಶ್ನೆಗಳನ್ನ ನಿನ್ನೆ ಒಂದು ನಡೆದಿರುವಂತಹ ಮೀಟಿಂಗ್ ಅಲ್ಲಿ ಸಿ ಎ ಷಡಕ್ಷೇರಿ ಅವರು ಕೇಳಿದ್ದಾರೆ ಯಾಕೆ ನೀವು ತೊಂದರೆ ಈ ರೀತಿಯಾದಂತಹ ಒಂದು ಡಿಲೇ ಅನ್ನೆಸೆಸರಿ ಡಿಲೇ ಮಾಡ್ತಾ ಇದ್ದೀರಾ ಇದರಿಂದ ಸರ್ಕಾರಿ ನೌಕರಿಗೆ ಒಂದು ಬಹು ನಷ್ಟ ಆಗ್ತಾ ಇರುವಂತದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಖಂಡಿತವಾಗೂ ಈ ಒಂದು ಪ್ರಶ್ನೆಗಳನ್ನ ಇಲ್ಲಿ ಏಳನೇ ವೇತನ ಸಮಿತಿಯ ಮುಂದೆ ಇಡಲಾಗಿದೆ ಅಂಡ್ ಇನ್ನೊಂದು ಅಲ್ಟಿಮೇಟಮ್ ಕೂಡ ನೀಡಿರುವಂತದ್ದು ಏನು ಕೊಟ್ಟಿರುವಂತಹ ಸಮಯಾವಕಾಶ ಇದೆ ಮಾರ್ಚ್ ಹದಿನಾಲ್ಕಕ್ಕೆ ಈ ಒಂದು ಸಮಯಾವಕಾಶ ಕಂಪ್ಲೀಟ್ ಆಗುವ ಒಳಗಾಗಿ ನೀವು ವರದಿಯನ್ನ ಸರ್ಕಾರಕ್ಕೆ ದಯವಿಟ್ಟು ಸಲ್ಲಿಕೆ ಮಾಡಬೇಕು ಏನಕಂದ್ರೆ ಇದಾದ ಮೇಲೆ ಮತ್ತೆ ಡಿಲೇಸ್ ಗಳಾದ್ರೆ ಇನ್ನು ಯಾವ ರೀತಿಯಾದಂತಹ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಫರ್ದರ್ ಈ ಒಂದು ಮೀಟಿಂಗ್ ಅನ್ನ ನೀವು ನೋಡ್ತಾ ಇದ್ದೀರಾ ಹತ್ತನೇ ತಾರೀಕಿಗೆ ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಿ ಎಸ್ ಷಡಕ್ಷರಿ ಅವರು ರಾಜ್ಯ ಕಾರ್ಯಕಾರಿ ಸಮಿತಿ ಸಭಾ ತಿಳುವಳಿಕೆ ಅಂತ ಈ ಒಂದು ಸಭೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ತುಂಬಾನೇ ಮಹತ್ವದ ಚರ್ಚೆ ಈ ಒಂದು ಸಭೆಯಲ್ಲಿ ನಡೆಯಲಿದೆ ರಾಜ್ಯ ಸರ್ಕಾರಿ ನೌಕರರು ಮುಂದಿನ ನಡೆ ಏನಾಗಿರಬೇಕು ಸರ್ಕಾರ ಈ ಒಂದು ನಮ್ಮ ಬೇಡಿಕೆಯನ್ನ ಈಡೇರಿಸಿದ ಇದ್ರೆ ಏನಕಂದ್ರೆ ಸರ್ಕಾರ ಆಲ್ರೆಡಿ ನೀವು ನೋಡಿರುವಂತದ್ದು ಡೇಟ್ ಆದ್ಮೇಲೆ ಡೇಟ್ ಕೊಡ್ತಾ ಇರ್ತಾರೆ ಹಾಗಾದ್ರೆ ಈ ಟೈಮಲ್ಲಿಯೂ ಕೂಡ ನಮಗೆ ಮತ್ತೆ ಡೇಟ್ ಸಿಕ್ಕರೆ ಸರ್ಕಾರಿ ನೌಕರರು ಲಾಸ್ಟ್ ಟೈಮ್ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಏನು ಸಿ ಎಂ ಬೊಮ್ಮಾಯಿ ಅವರಿದ್ರು ಆ ಒಂದು ಟೈಮ್ ಅಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಬರೀ ನಾಲ್ಕು ಅವರ್ ಒಂದು ಪ್ರತಿಭಟನೆಯನ್ನ ಮಾಡಿದ್ದಕ್ಕೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಮತ್ತು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಮಾಡೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಕೆಲಸ ಬರೀ ನಾಲ್ಕೇ ನಾಲ್ಕು ಅವರೊಂದು ಅವಧಿ ಮುಷ್ಕರ ಮಾಡಿದ್ದಕ್ಕೆ ಸರ್ಕಾರಿ ನೌಕರು ಪಡೆದುಕೊಂಡಿದ್ದಾರೆ ಆ ಒಂದು ಟೈಮ್ ಅಲ್ಲಿಯೇ ಕೆಲವೊಂದಿಷ್ಟು ಸರ್ಕಾರಿ ನೌಕರು ಇನ್ನೊಂದಿಷ್ಟು ಸಚಿವಾಲಯ ನೌಕರ ಸಂಘ ಆಗಿರ್ಬೋದು ಎನ್ ಪಿ ಎಸ್ ನೌಕರರ ಸಂಘ ಆಗಿರಬಹುದು ಮುಷ್ಕರವನ್ನ ಹಿಂದಕ್ಕೆ ತೆಗೆದುಕೊಳ್ಳುವುದು ಬೇಡ ಏಳನೇ ವೇತನ ಆಯೋಗದ ಅಧಿಕೃತ ಒಂದು ಆರ್ಡರ್ ಕೈ ಬಂದ ಮೇಲೆ ನಾವು ಒಂದು ವರದಿಯನ್ನ ಮುಷ್ಕರವನ್ನ ಹಿಂದಕ್ಕೆ ಪಡೆಯೋಣ ಅಂತ ಹೇಳ್ತಾ ಇದ್ರು ಬಟ್ ಅವಾಗ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಸಿ ಎಸ್ ಷಡಕ್ಷೇರಿ ಅವರು ಒಂದು ಮುಷ್ಕರವನ್ನ ಹಿಂದಕ್ಕೆ ಪಡಿತಾರೆ ಹದಿನೇಳು ಪರ್ಸೆಂಟ್ ಐಆರ್ ಅನ್ನ ಪಡೆದುಕೊಂಡ್ರೆ ಬಟ್ ಅದಾದ್ಮೇಲೆ ಇಲ್ಲಿ ಅಲ್ಟಿಮೇಟ್ಲಿ ಕಾಣಿಸ್ತಾ ಇರುವಂತದ್ದು ಸರ್ಕಾರಿ ನೌಕರರು ಮನಸ್ಸು ಮಾಡಿದರೆ ಈ ಒಂದು ರಾಜ್ಯವನ್ನ ಒಂದಲ್ಲ ಒಂದು ಒಂದೇ ಒಂದು ಗಂಟೆಯಲ್ಲಿಯೂ ಕೂಡ ಇಲ್ಲಿ ನಿಲ್ಲಿಸಬಹುದು ಕಾರ್ಯವೈಖರಿಗಳನ್ನೆಲ್ಲ ನಿಲ್ಲಿಸಬಹುದು ಸರ್ಕಾರಕ್ಕೆ ಈ ಒಂದು ಚುನಾವಣೆ ಟೈಮ್ ಅಲ್ಲಿ ಸರ್ಕಾರ ಈ ರೀತಿಯಾದಂತಹ ಜನಸಾಮಾನ್ಯರ ಏನೋ ಒಂದು ಕ್ರೋಧಕ್ಕೆ ಗುರಿಯಾಗುವಂತಹ ತಪ್ಪನ್ನ ಮಾಡೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಆಲ್ರೆಡಿ ಎಲ್ಲ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಇದರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಅನ್ನ ಹೊಂದಿದ್ದಾರೆ ಇವಾಗ ಏನಾದ್ರೂ ಪ್ರತಿಭಟನೆ ಅಥವಾ ಮುಷ್ಕರಕ್ಕೆ ಕರೆ ನೀಡಿದ್ರೆ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಯಿಂದ ಒಂದು ಪ್ರತಿಯೊಬ್ಬ ಸರ್ಕಾರಿ ನೌಕರು ಕೂಡ ಇಲ್ಲಿ ಸಪೋರ್ಟ್ ಅನ್ನ ಮಾಡ್ತಾರೆ ಏನಕಂದ್ರೆ ನೀವು ನೋಡ್ತಾ ಇರ್ತೀರಾ ಡೈಲಿ ಪೇಪರ್ ಅನ್ನ ತೆಗೆದು ನೀವು ನೋಡಿದ್ರೆ ಎಂ ಎಲ್ ಎಂ ಪಿ ಗಳಿಗೆ ಡೈಲಿ ತಾಲೂಕು ಲೆವೆಲ್ ಅಲ್ಲಿ ಒಂದು ಅರ್ಜಿಯನ್ನ ಕೊಡುವಂತದಾಗಬಹುದು ಜಿಲ್ಲಾ ಲೆವೆಲ್ ಅಲ್ಲಿ ಅರ್ಜಿ ಕೊಡುವಂತದ್ದು ಬೆಂಗಳೂರಿನಲ್ಲಿ ಅರ್ಜಿಗಳನ್ನ ಕೊಡುವಂತದ್ದು ಪ್ರತಿಯೊಂದು ದಿನ ನಡೆದೇ ನಡೆದಿರುತ್ತೆ ರಾಜ್ಯದ ಮೂಲೆ ಮೂಲೆಯಿಂದ ಹಳ್ಳಿ ಹಳ್ಳಿಯಲ್ಲಿ ಸರ್ಕಾರಿ ನೌಕರಿಗೆ ಗೊತ್ತಾಗಿದೆ ಈ ಒಂದು ಏಳನೇ ವೇತನ ಆಯೋಗ ಅನ್ನುವಂಥದ್ದು ಸರ್ಕಾರಿ ನೌಕರರ ಹಕ್ಕಾಗಿದ್ದು ಇದನ್ನ ಸರ್ಕಾರ ಪದೇ ಪದೇ ಡಿಲೇ ಮಾಡ್ತಾ ಇರೋದ್ರಿಂದ ಸರ್ಕಾರಿ ನೌಕರಿಗೆ ಲಕ್ಷ ಲಕ್ಷ ಗಟ್ಟಲೆ ಇಲ್ಲಿ ನಷ್ಟ ಆಗ್ತಾ ಇರೋದು ಸ್ಪೆಷಲಿ ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾನೇ ವಿಷಾದನೀಯವಾಗಿದೆ ಏನಕಂದ್ರೆ ಅವರೊಂದು ಬೇಸಿಕ್ ಸ್ಯಾಲ್ರಿ ಕಮ್ಮಿ ಇರುತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ಒಗ್ಗೂಡುವಂತ ಒಗ್ಗೂಡೋದಕ್ಕೆ ಕಂಪ್ಲೀಟ್ ಆಗಿ ರೆಡಿಯಾಗಿದ್ದಾರೆ ಜಸ್ಟ್ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷೇರಿ ಅವರು ಒಂದು ಕರೆ ಕೊಟ್ಟರೆ ಸಾಕು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಗೆ ಯಾವುದೇ ರೀತಿಯಾದಂತಹ ತೊಡಕು ಇಲ್ಲಿ ಉಂಟಾಗುವುದಿಲ್ಲ ಈ ರೀತಿಯಾದಂತಹ ಒಂದು ಕಾರ್ಯಕಾರಿಣಿ ಸಮಿತಿಯನ್ನ ಕೂಡ ಅವರು ಕರೆದಿದ್ದಾರೆ ಈ ಒಂದು ಕಾರ್ಯಕಾರಿ ಸಭೆಯಲ್ಲಿ ನೀವು ನೋಡ್ತಾ ಇದ್ದೀರ ಆಫಿಷಿಯಲ್ ಆಗಿರುವಂತಹ ಆರ್ಡರ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಏನು ರಾಜ್ಯ ಕಾರ್ಯಕಾರಿಣಿ ಸಮಿತಿ ರಾಜ್ಯ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ನಿರ್ಣಯ ಕೈಗೊಳ್ಳಲು ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಅವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಮಲೈ ಮಹದೇಶ್ವರ ಕಲ್ಯಾಣ ಮಂಟಪ ಅಂತರ ಗಂಗೆ ಹತ್ತಿರ ಮಹದೇಶ್ವರ ಬೆಟ್ಟ ಹುನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯನ್ನ ಏರ್ಪಡಿಸಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳು ಈ ಒಂದು ಪ್ರಮುಖ ಬೇಡಿಕೆಗಳಲ್ಲಿ ನಮ್ಗೆ ಗೊತ್ತಿರುವಂಥದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆನೆ ಏಳನೇ ವೇತನ ಆಯೋಗ ತುರ್ತಾಗಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂತದ್ದು ಏಳನೇ ವೇತನ ಆಯೋಗವನ್ನ ಯಾವಾಗ ನೀಡ್ತೀರಾ ಅಷ್ಟೇ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ತಾವುಗಳು ಈ ಮಹತ್ವದ ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ ವಿಷಯ ಸೂಚಿ ಯಾವೊಂದು ವಿಷಯಗಳ ಮೇಲೆ ಚರ್ಚೆ ಆಗಲಿದೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರುವಂಥದ್ದು ವಿಶೇಷ ಸೂಚಿಯಲ್ಲಿ ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಹಿಂದಿನ ಸಭೆಯ ನಡವಳಿಗಳ ಓದಿ ದಾಖಲಿಸುವುದು ಮೇಲೆ ಎರಡನೇದು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮಹಾ ಸಮ್ಮೇಳನ ಮತ್ತು ಕಾರ್ಯಾಗಾರದ ಬಗ್ಗೆ ಬೆಂಗಳೂರಿನಲ್ಲಿ ಆಲ್ರೆಡಿ ಏನು ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಒಂದು ಬೃಹತ್ ಆಗಿರುವಂತಹ ಕಾರ್ಯ ಸಮ್ಮೇಳನವನ್ನ ರೆಡಿ ಮಾಡಿ ಆ ಒಂದು ಕಾರ್ಯ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಿ ಏಳನೇ ವೇತನ ಆಯೋಗದ ಬಗ್ಗೆ ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಧಿಕೃತವಾಗಿರುವಂತ ಘೋಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಇಲ್ಲಿ ಸರ್ಕಾರಿ ನೌಕರು ಕ್ರಿಯೇಟ್ ಮಾಡಬೇಕಾಗುತ್ತೆ ಸುಮಾರು ಐದರಿಂದ ಆರು ಲಕ್ಷ ಸರ್ಕಾರಿ ನೌಕರರು ನಲವತ್ತು ಲಕ್ಷ ಅವಲಂಬಿತರಿದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಜನ ಲಕ್ಷ ಗಟ್ಟಲೆ ಜನ ಭಾಗಿಯಾಗಿ ಈ ಒಂದು ಬೃಹತ್ ಸಮ್ಮೇಳನವನ್ನ ನಾವು ಕೈಗೊಳ್ಳೋಣ ಈ ಒಂದು ಸಮ್ಮೇಳನದಲ್ಲಿಯೇ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಘೋಷಣೆಯನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಸಿದ್ದರಾಮಯ್ಯನವರು ಮೊನ್ನೆ ನಡೆದಿರುವಂತಹ ಗೃಹ ಕಚೇರಿ ಕೃಷ್ಣದಲ್ಲಿ ಮೀಟಿಂಗ್ ನಡೆದಿತ್ತು ಆ ಒಂದು ಮೀಟಿಂಗ್ ನಲ್ಲಿ ತಿಳಿಸಿದ್ದಾರೆ ಸೊ ಇದರರ್ಥ ರಾಜ್ಯ ಸರ್ಕಾರಿ ನೌಕರರು ಮೊಟ್ಟ ಮೊದಲನೇದಾಗಿ ಒಂದು ಮೈಸೂರು ಅಥವಾ ಬೆಂಗಳೂರು ಎರಡು ಗಳಲ್ಲಿ ಒಂದನ್ನ ಚೂಸ್ ಮಾಡಿ ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನ ಒಂದು ಬೃಹತ್ ಆಗಿರುವಂತಹ ಒಂದು ಮಹಾ ಮೇಳವನ್ನ ನಡೆಸಲಿದ್ದಾರೆ ಆ ಒಂದು ಕಾರ್ಯಾಗಾರದ ಬಗ್ಗೆ ಚರ್ಚೆ ಆಗಲಿದೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ನೀವು ನೋಡ್ತಾ ಇದ್ದೀರಾ ಮೂರನೇ ಪಾಯಿಂಟ್ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಓಪಿಎಸ್ ಮರುಜಾರಿ ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಕೆಎ ಎಸ್ ಎಸ್ ಯೋಜನೆಯ ಬಗ್ಗೆ ಮುಖ್ಯಮಂತ್ರಿ ಅವರ ಕಡೆಯಿಂದ ಒಂದು ಅಧಿಕೃತವಾಗಿರುವಂತಹ ಘೋಷಣೆಯನ್ನ ಒಂದು ಅಧಿಕೃತವಾಗಿರುವಂತಹ ರಿಪೋರ್ಟ್ ಅನ್ನ ಇಲ್ಲಿ ಪಡಿಬೇಕು ಅಂತ ಮೂರನೇ ಒಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಏಳನೇ ವೇತನ ಆಯೋಗದ ಅಧಿಕೃತವಾಗಿರುವಂತಹ ಚಾಲನೆಯನ್ನ ಸರ್ಕಾರ ನೀಡಬೇಕು ಅಂತ ಇಲ್ಲಿ ಕೇಳ್ತಿದ್ದಾರೆ ರಾಜ್ಯಾಧ್ಯಕ್ಷರ ಅಪ್ಪನೇ ಮನೆಗೆ ಇತರ ಒಂದು ವಿಷಯಗಳನ್ನ ಕೂಡ ಇಲ್ಲಿ ಚರ್ಚೆ ಮಾಡಲಾಗುವುದು ಅಂತ ನೋಟ್ ಅನ್ನ ಹೇಳ್ತಿದ್ದಾರೆ ಸೊ ಓವರ್ ಆಲ್ ಆಗಿ ನೀವು ನೋಡೋದಾದ್ರೆ ರಾಜ್ಯ ಸರ್ಕಾರಿ ನೌಕರರು ಏನು ಏಳನೇ ವೇತನ ಆಯೋಗ ಇವಾಗ ಡಿಲೇ ಆಗ್ತಾ ಬರ್ತಿದೆ ಈ ಒಂದು ಡಿಲೇ ಇಲ್ಲಿವರೆಗೂ ನಿಲ್ಲಬೇಕು ಏನಕಂದ್ರೆ ಫೆಬ್ರವರಿಯಲ್ಲಿ ಅಂದ್ರೆ ಇದೇ ತಿಂಗಳ ಕೂಡ ನಡೀತಾ ಇದೆ ಈ ಒಂದು ಬಜೆಟ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಕಳಿಸಲಾಗಿದೆ ಏನೋ ಹೆಚ್ಚುವರಿ ಹಣ ಬೇಕಾಗುತ್ತೆ ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಆ ಒಂದು ಹಣವನ್ನ ನೀವು ತೆಗೆದಿಡಬೇಕು ಅಂತ ಅಂಡ್ ಮೋರ್ ಓವರ್ ಸಿದ್ದರಾಮಯ್ಯ ಅವರಿಗೆ ಕೂಡ ಮೊನ್ನೆ ಪ್ರಶ್ನವರು ಮಾಧ್ಯಮದವರು ಒಂದು ಮೀಟ್ ಪ್ರಶ್ನೆಯನ್ನ ಕೇಳ್ತಾರೆ ಸುಮಾರು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ನೀವು ಗ್ಯಾರಂಟೀಸ್ ಗಳಿಗೆ ಖರ್ಚು ಮಾಡ್ತಿದ್ದೀರಾ ಸಮಯ ಸಮಯಾವಕಾಶದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗವನ್ನ ಇಂಪ್ಲಿಮೆಂಟ್ ಮಾಡೋಕೆ ಸಾಧ್ಯನಾ ಸರ್ಕಾರದ ಹತ್ತಿರ ಅಷ್ಟು ಹಣ ಇದೆ ಅಂತ ಪ್ರಶ್ನೆಯನ್ನ ಕೇಳಲಾಗುತ್ತೆ ಬ್ಯೂಟಿಫುಲ್ ಆಗಿರುವಂತಹ ಸಿದ್ದರಾಮಯ್ಯ ಅವರು ನೀಡ್ತಾರೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಹಣಕಾಸಿನ ತೊಂದರೆ ಖಂಡಿತವಾಗಿಯೂ ಇಲ್ಲ ನಮ್ಮ ಒಂದು ಕರ್ನಾಟಕ ಸಂಪತ್ ಭರಿತವಾಗಿರುವಂತಹ ಕರ್ನಾಟಕ ಜಿ ಡಿ ಪಿ ಮೂರನೇ ಸ್ಥಾನದಲ್ಲಿ ಬರುತ್ತೆ ಇನ್ ಟರ್ಮ್ಸ್ ಆಫ್ ಜಿ ಎಸ್ ಟಿ ಕಲೆಕ್ಷನ್ ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಎರಡನೇ ಸ್ಥಾನದಲ್ಲಿ ಬರುವಂತದ್ದು ಸುಮಾರು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಮಂಡನೆಯನ್ನ ನಮ್ಮ ರಾಜ್ಯದಲ್ಲಿ ಮಾಡಲಾಗುತ್ತೆ ಇಂತಹ ಒಂದು ರಾಜ್ಯದಲ್ಲಿ ಬರೀ ಹತ್ತರಿಂದ ಹದಿನೈದು ಸಾವಿರ ಕೋಟಿ ರೂಪಾಯಿ ಒಂದು ಯೋಜನೆ ಅದು ಎರಡು ಮೂರು ವರ್ಷಗಳಿಂದ ನೇನೆಗುದಿಗೆ ಬಿದ್ದಿರುವಂತದ್ದು ಒಂದು ರಾಜ್ಯ ಸರ್ಕಾರಿ ನೌಕರರು ಸರ್ಕಾರ ಯಂತ್ರವಾದರೆ ಸರ್ಕಾರದ ಒಂದು ಯಂತ್ರ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಅದರ ಒಂದು ಪಾರ್ಟ್ಗಳೇ ಈ ಒಂದು ರಾಜ್ಯ ಸರ್ಕಾರಿ ನೌಕರರು ಎಲ್ಲ ಒಂದು ರಾಜ್ಯ ಸರ್ಕಾರಿ ನೌಕರರು ಈ ಕಾರ್ಯವನ್ನ ಮಾಡಿದಾಗ ಮಾತ್ರ ರಾಜ್ಯ ಸರ್ಕಾರದ ಹತ್ತಿರ ಹಣ ಬರುತ್ತೆ ಇದೆಲ್ಲರಿಗೂ ಕೂಡ ನೆನಪಿಡಬೇಕು ಆಗಿರುವಂತಹ ಅವಶ್ಯಕತೆ ಇದೆ ಏನಕ್ಕೆ ಸರ್ಕಾರಿ ನೌಕರರು ಎಷ್ಟು ಕಾರ್ಯ ವೈಖರಿಯನ್ನ ಮಾಡ್ತಾರೆ ಅಷ್ಟು ರಾಜ್ಯ ಸಂಪದ್ಭರಿತವಾಗಿರುತ್ತೆ ಅಲ್ಟಿಮೇಟ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ಕಾರ ಕ್ರಿಯೇಟ್ ಮಾಡಿರುವಂತಹ ಯೋಜನೆಯನ್ನ ತಲುಪಿಸುವಂತ ಒಂದು ಕೆಲಸ ರಾಜ್ಯ ಸರ್ಕಾರಿ ನೌಕರು ಮಾಡ್ತಾ ಇದ್ದಾರೆ ಅತ್ಯಂತ ಕಡಿಬಡುವ ರಾಜ್ಯಗಳಾಗಿರುವಂತಹ ಯು ಪಿ ಮಧ್ಯಪ್ರದೇಶ ಎಂ ಪಿ ಈ ರೀತಿಯಾದಂತಹ ರಾಜ್ಯಗಳಲ್ಲಿ ಏಳನೇ ವೇತನ ಆಯೋಗನ ಅವಾಗ್ಲೇ ನೀಡಿದ್ದಾರೆ ನಮ್ಮ ರಾಜ್ಯ ಸಂಪದ್ಭರಿತವಾಗಿರುವಂಥದ್ದು ನಮ್ಮ ಅಕ್ಕಪಕ್ಕದ ರಾಜ್ಯಗಳು ಎಲ್ಲರೂ ಕೂಡ ನೀಡಿದ್ದಾರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾರರಲ್ಲಿಯೇ ನೀಡಿದೆ ಹಾಗಾದ್ರೆ ನಮ್ಮ ರಾಜ್ಯ ನೀಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಆರ್ಥಿಕ ತೊಂದರೆ ಇಲ್ಲ ನಾವು ಯಾವುದೇ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಿದ್ಧರಿದ್ದೇವೆ ಐದು ಗ್ಯಾರಂಟಿಸ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ನಾವು ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗಿದ್ದೇವೆ ಆರ್ಥಿಕ ತೊಂದರೆ ಖಂಡಿತವಾಗೂ ಇಲ್ಲ ಅಂತ ಒಂದು ಮಾಧ್ಯಮದವರಿಗೆ ತುಂಬಾ ಕ್ಲಿಯರ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಹಾಗಾಗಿ ಆರ್ಥಿಕ ತೊಂದರೆ ನಡೀತಾ ಇದೆ ಈ ರೀತಿಯಾಗಿ ಆ ರೀತಿಯಾಗಿ ಅಂತ ಒಂದಿಷ್ಟು ಏನು ಸುಳ್ಳು ಸುದ್ದಿಗಳು ಬರ್ತಾ ಇರುತ್ತೆ ಆ ಒಂದು ಸುದ್ದಿಗಳ ಮೇಲೆ ದಯವಿಟ್ಟು ತಲೆ ಕೊಡಬೇಡಿ ಏನಕಂದ್ರೆ ಏಳನೇ ವೇತನ ಆಯೋಗ ಅನ್ನೋದು ಸರ್ಕಾರಿ ನೌಕರರು ಹೊಸದಾಗಿ ಕೇಳ್ತಾ ಇರುವಂತಹ ಯೋಜನೆ ಅಲ್ಲ ಹೊಸದಾಗಿ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ನಮಗೋಸ್ಕರ ಮಾಡಿ ಅಂತ ಕೇಳ್ತಾ ಇಲ್ಲ ಆಲ್ರೆಡಿ ಫೈನಾನ್ಸಿಯಲ್ ಸಿಸ್ಟಮ್ ಅಲ್ಲಿರುವಂತದ್ದು ಆಲ್ರೆಡಿ ಸರ್ಕಾರವೇ ರಚಿಸಿರುವಂತಹ ನಿಯಮಾವಳಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ನಿಯಮಾವಳಿ ಇದೆಯಾ ಕೆ ಎಸ್ ಅಂತ ಏನು ಕರಿತೀವಿ ಆ ಒಂದು ನಿಯಮಾವಳಿಯಲ್ಲಿ ನೀವು ನೋಡಿದ್ರೆ ನೌಕರರ ಒಂದು ವೇತನವನ್ನ ಅವರ ಒಂದು ಭತ್ಯೆಗಳನ್ನು ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡಬೇಕು ಆ ಒಂದು ವೇತನ ಭತ್ಯೆಗಳು ಯಾವ ರೀತಿಯಾಗಿ ಪರಿಷ್ಕರಣೆ ಆಗಬೇಕು ಅನ್ನೋದನ್ನ ಸಂಪೂರ್ಣ ಮಾಹಿತಿಯನ್ನ ನೀಡಿದ್ದಾರೆ ಸುಮಾರು ಐದು ವರ್ಷಗಳಿಗೊಮ್ಮೆ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ ದೇಶದಲ್ಲಿ ವಸ್ತುಗಳ ಬೆಲೆ ಹೆಚ್ಚು ಕಡಿಮೆ ಆಗುತ್ತೆ ಬಹುಶಃ ಅದು ಹೆಚ್ಚಳವನ್ನ ಆಗ್ತಾ ಇರುವಂತದ್ದು ಆ ಒಂದು ಹಣದುಬ್ಬರಕ್ಕೆ ತಕ್ಕಂತೆ ಆ ಒಂದು ಹೆಚ್ಚುವರಿ ಏನು ಬೆಲೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ತಪ್ಪತ್ತೆ ಸರ್ಕಾರಿ ನೌಕರರ ಬೇಸಿಕ್ ವೇತನವನ್ನ ಡಿ ಎ ಎಚ್ ಆರ್ ಎ ಮತ್ತು ಹೋಮ್ ರೆಂಟ್ ಅಲೌನ್ಸಸ್ ಎಲ್ಲಾ ಒಂದು ಭತ್ಯೆಗಳನ್ನ ಪರಿಷ್ಕರಣೆ ಮಾಡಬೇಕಾಗಿರುವಂತದ್ದು ಸರ್ಕಾರದ ಒಂದು ಕರ್ತವ್ಯವಾಗಿದೆ ಅದು ಸರ್ಕಾರಿ ನೌಕರರು ಕೇಳಬೇಕಾಗಿರುವಂತದ್ದಲ್ಲ ಸರ್ಕಾರ ಆಲ್ರೆಡಿ ಅದನ್ನ ಗಮನದಲ್ಲಿಟ್ಟುಕೊಂಡು ನೌಕರರ ವೇತನ ಭತ್ಯೆಗಳನ್ನ ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡಿಕೊಳ್ತಾನೆ ಬಂದಿದ್ದಾರೆ ಮೊದಲಿನಿಂದಲೂ ಕೂಡ ಬಂದಿರುವಂತದ್ದು ಮುಂದೆ ಕೂಡ ಆಗುತ್ತೆ ಏಳನೇ ವೇತನ ಆಯೋಗ ಅನ್ನೋದು ಈ ಸರ್ಕಾರ ಇದ್ರೂ ಕೂಡ ಕೊಡಲೇಬೇಕು ನೆಕ್ಸ್ಟ್ ಇನ್ನಾವುದೋ ಒಂದು ಸರ್ಕಾರ ಬಂದ್ರೂ ಕೂಡ ಕೊಡಲೇಬೇಕು ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಒಳ್ಳೆಯ ಒಂದು ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಅವರಿಗೆ ಆಲ್ರೆಡಿ ಗೊತ್ತಿದೆ ಏನು ಆರನೇ ವೇತನ ಆಯೋಗವನ್ನು ತಾವು ನೀಡಿರುವಂತದ್ದು ಐದ್ನೂರು ಕೋಟಿ ಖರ್ಚಾಗಿರುವಂತದ್ದು ನನಗೆ ಇನ್ನೂ ಕೂಡ ನೆನಪಿದೆ ಅಂತ ತುಂಬಾ ಲಾಜಿಕಲಿ ಸರ್ಕಾರಿ ನೌಕರಿಗೆ ತಿಳಿಸಿದ್ದಾರೆ ಹತ್ತು ಸಾವಿರದ ಐದ್ನೂರು ಕೋಟಿ ನಾನೇ ಖರ್ಚು ಮಾಡಿ ಅದನ್ನ ಆರನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗೋದಕ್ಕೆ ನಾನು ಕಾರಣೀಭೂತನಾಗಿದ್ದೇನೆ ಏಳನೇ ವೇತನ ಆಯೋಗದ ಸೈನ್ ಕೂಡ ನನ್ನ ಕೈಯಿಂದಲೇನೆ ಆಗುತ್ತೆ ನಾನೇ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ತುಂಬಾ ಕ್ಲಿಯರ್ ಆಗಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ಕಾರಿ ನೌಕರಿಗೆ ಹೇಳಿದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇಲ್ಲಿ ತುಂಬಾನೇ ಒಂದು ಎಚ್ಚರಿಕೆಯಿಂದ ಇವಾಗ ಸರ್ಕಾರ ಜೊತೆ ಡೀಲ್ ಮಾಡ್ತಾ ಇದ್ದಾರೆ ಬೇಸಿಕಲಿ ಸಿ ಎಸ್ ಷಡಕ್ಷೇರಿ ಅವರು ಯಾವುದೇ ಒಂದು ಪಾಸಿಬಿಲಿಟಿಯನ್ನ ಬಿಡದೆ ಎಲ್ಲಾ ಪಾಸಿಬಲ್ ವೇಸ್ ನಲ್ಲಿ ಟ್ರೈ ಮಾಡ್ತಾ ಇದ್ದು ಇನ್ನೇನು ಕೊನೆಯ ಕ್ಷಣಗಳಲ್ಲಿ ಕೊನೆಯ ಹಂತಕ್ಕೆ ತಲುಪಿದೆ ಏಳನೇ ವೇತನ ಆಯೋಗಕ್ಕೆ ಕ್ಷಣಗಣನೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬಹುದು ಏನಕಂದ್ರೆ ಕ್ಷಣಗಣನೆ ಪ್ರಾರಂಭವಾಗಿಲ್ದೇ ಇದ್ರೆ ಇಷ್ಟು ಈ ಒಂದು ಸದ್ದು ಆಗ್ತಾ ಇರಲಿಲ್ಲ ಸೊ ಓವರ್ ಆಲ್ ಆಗಿ ನಾವು ನೋಡೋದಾದ್ರೆ ಸುಮಾರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಡೇ ಫಸ್ಟ್ ಇಂದ ಸಿ ಎಸ್ ಷಡಕ್ಷ್ರು ಹೇಳ್ತಾ ಇದ್ದಾರೆ ನಲವತ್ತರಿಂದ ನಲವತ್ತೈದು ಫಿಟ್ಮೆಂಟ್ ನೀಡಲೇಬೇಕು ಏನಕಂದ್ರೆ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ನಾವು ಆಲ್ರೆಡಿ ಪಡಿತಾ ಇದ್ದೇವೆ ಆರನೇ ವೇತನ ಆಯೋಗ ನಾಲ್ಕೈದು ವರ್ಷಗಳ ಹಿಂದೆ ನೀಡಿದಾಗಲೇ ಸುಮಾರು ಇವಾಗ ನಾಲ್ಕೈದಲ್ಲ ಹತ್ತು ವರ್ಷಗಳ ಸಮಯಾವಕಾಶ ಆಗ್ತಾ ಬಂತು ಆರನೇ ವೇತನ ಆಯೋಗ ನೀಡಿದ್ದೀರಾ ಆವಾಗಲೇ ಮೂವತ್ತು ಪರ್ಸೆಂಟ್ ನೀಡಿರುವಂತದ್ದು ಎಐ ಸಿ ಪಿ ಐ ದೇಶದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಹಣದುಬ್ಬರ ಹೆಚ್ಚಳ ಆಗಿದೆ ಅಂತ ಎ ಐ ಸಿ ಪಿ ಐ ಇಂಡೆಕ್ಸ್ ಅನ್ನ ಇಲ್ಲಿ ನೋಡ್ತಾ ಇದ್ರೆ ಡಿ ಜನವರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟಾನ ಸ್ಟೋರ್ ಮಾಡ್ತಾ ಇದ್ದಾರೆ ಐ ಸಿ ಪಿ ಅಂದ್ರೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಒಂದು ದೇಶದಲ್ಲಿ ಹಣದುಬ್ಬರ ಯಾವ ರೀತಿಯಾಗಿ ನಡೀತಾ ಇದೆ ವಸ್ತುಗಳ ಬೆಲೆ ಯಾವ ರೀತಿಯಾಗಿ ಹೆಚ್ಚಳ ಆಗ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ನೌಕರರ ವೇತನದಲ್ಲಿ ಎಷ್ಟು ಹೆಚ್ಚಳ ಆಗಬೇಕು ಅಂತ ಭಾರತ ಸರ್ಕಾರದಿಂದಲೇ ರಚನೆ ಮಾಡಿರುವಂತಹ ಒಂದು ಸಂಘ ಸಂಸ್ಥೆ ಇದೆ ಅಖಿಲ ಭಾರತ ಬೆಲೆ ಸೂಚ್ಯಂಕ ಅಂತ ಆ ಒಂದು ಸೂಚ್ಯಾಂಕ ಅಂದ್ರೇನೆ ಎ ಐ ಸಿ ಪಿ ಐ ಸೂಚ್ಯಾಂಕ ಅವರೇ ರಿಲೀಸ್ ಮಾಡ್ತಾರೆ ಎಷ್ಟು ವೇತನದಲ್ಲಿ ಹೆಚ್ಚಳ ಆಗಬೇಕು ಎಷ್ಟು ಡಿ ಎ ಹೆಚ್ಚಳ ಆಗಬೇಕು ಯಾವ ರೀತಿಯಾಗಿ ವೇತನ ಪರಿಷ್ಕರಣೆ ಆಗಬೇಕು ಎನ್ನುವುದನ್ನ ಇಲ್ಲಿ ತೋರಿಸ್ತಾರೆ ಸೊ ಲಾಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಆರು ಕೊನೆಯ ಆರು ತಿಂಗಳನ್ನ ನೀವು ನೋಡಿದ್ರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ಇಲ್ಲಿ ನೋಡ್ತಾ ಇರುವಂತದ್ದು ಈ ಒಂದು ಆರು ತಿಂಗಳಲ್ಲಿ ನಲವತ್ತಾರು ಪರ್ಸೆಂಟ್ ಇರುವಂತಹ ಡಿ ಎ ಐವತ್ತು ಪರ್ಸೆಂಟ್ ಗೆ ತಲುಪಿರುವಂತದ್ದು ಸರ್ಕಾರಿ ನೌಕರರಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಒಳಗಡೆ ಒಂದು ಫಿಟ್ಮೆಂಟ್ ಅನ್ನ ನೀಡಿದ್ರೆ ಅದು ವೈಜ್ಞಾನಿಕವಾಗಿರುವುದಿಲ್ಲ ಎನ್ ಪ್ಲಸ್ ಸಿ ಎಸ್ ಷಡಚರಿ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾವು ಅದಕ್ಕಿಂತ ಕಡಿಮೆ ಫಿಟ್ಮೆಂಟ್ ಅನ್ನ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಅದು ವೈಜ್ಞಾನಿಕ ಕೂಡ ಆಗೋದಿಲ್ಲ ಅಂಡ್ ಮೋರ್ ಓವರ್ ಏಳನೇ ವೇತನ ಸಮಿತಿ ಏನು ದಿ ಎರಡು ಒಂದೂವರೆ ವರ್ಷದಿಂದ ಕೆಲಸ ಮಾಡ್ತಾ ಇದೆ ಅದು ಇದೇ ಒಂದು ವೈಜ್ಞಾನಿಕ ಒಂದು ಚಟುವಟಿಕೆಯನ್ನು ಚಟುವಟಿಕೆಯನ್ನ ಮಾಡ್ತಾ ಇರುವಂಥದ್ದು ವಸ್ತುಗಳ ಬೆಲೆ ಯಾವ ರೀತಿಯಾಗಿ ಹೆಚ್ಚಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ನೌಕರರ ವೇತನ ಪರಿಷ್ಕರಣೆ ಯಾವ ಒಂದು ಮಟ್ಟಕ್ಕೆ ಆಗಬೇಕು ಎನ್ನುವುದರ ಮೇಲೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನ ಸಂಪೂರ್ಣವಾಗಿರುವಂತಹ ಡಿಸ್ಕಶನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ವೇತನ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಯಾವುದೇ ಆತಂಕ ಬೇಡ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಇಲ್ಲಿ ಸರ್ಕಾರಿ ನೌಕರಿಗೆ ಖಂಡಿತವಾಗೂ ನೀಡಲಾಗುವುದು ಅಂಡ್ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಆಲ್ರೆಡಿ ನಾವು ಪಡಿತಾ ಇದೇವೆ ಸೊ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆದ್ಮೇಲೆ ಈ ಒಂದು ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಅಂಡ್ ಅದಕ್ಕೆ ಬದಲಾಗಿ ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಪ್ಲಸ್ ಡಿ ಎನ್ ಬೇಸಿಕ್ ಜೊತೆ ಮ್ಯಾರ್ಚ್ ಮಾಡಿದ್ರೆ ಸರ್ಕಾರಿ ನೌಕರರ ಸಂಬಳ ಆಲ್ಮೋಸ್ಟ್ ಡಬಲ್ ಆಗುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದಾಗ ಯಾವ ರೀತಿಯಾಗಿ ಇವಾಗ ಡಿಫರೆನ್ಸಸ್ ನಮ್ಗೆ ಕಾಣಿಸ್ತಾ ಇದೆ ನಲವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಐವತ್ತು ಪರ್ಸೆಂಟ್ ಡಿಫ್ರೆನ್ಸ್ ಒಂದೊಂದು ಕೇಸ್ ಅಲ್ಲಿ ಎರಡ್ ಮೂವತ್ತು ಪರ್ಸೆಂಟ್ ವರೆಗೂ ಕೂಡ ಡಿಫ್ರೆನ್ಸಸ್ ಇರುವಂತದ್ದು ನಮ್ಮ ಸಂಬಳ ಮತ್ತು ಬೇರೆ ರಾಜ್ಯದ ಸರ್ಕಾರಿ ನೌಕರರ ಸಂಬಳದಲ್ಲಿ ಈ ರೀತಿಯಾದಂತಹ ಡಿಫರೆನ್ಸ್ ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ನಮಗೆ ಕಾಣೋದಿಲ್ಲ ಯಾವ ರೀತಿಯಾಗಿ ಅವರು ಸಂಬಳ ಪಡಿತಾ ಇದ್ದಾರೆ ಅಷ್ಟೇ ಮಟ್ಟದ ಮತ್ತು ಅಷ್ಟೇ ಗುಣಮಟ್ಟವನ್ನ ನಮ್ಮ ಒಂದು ಆರ್ಥಿಕತೆಯಲ್ಲೂ ಕೂಡ ಸರ್ಕಾರಿ ನೌಕರಿಗೆ ಕಾಯ್ದುಕೊಳ್ಳಲಾಗುವುದು ಇದೆಲ್ಲವೂ ಕೂಡ ಸಾಧ್ಯವಾಗುತ್ತೆ ಯಾವಾಗ ಅಧಿಕೃತವಾಗಿ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಬೇಕು ಮಾನ್ಯ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅದನ್ನ ಅಂಗೀಕೃತ ಮಾಡಬೇಕು ಹಣಕಾಸು ಇಲಾಖೆ ಅದಕ್ಕೆ ಪರವಾನಗಿ ನೀಡಬೇಕು ಪ್ಲಸ್ ಅದಕ್ಕೆ ಬೇಕಾಗಿರುವಂತಹ ಹೆಚ್ಚುವರಿ ಹಣವನ್ನ ನಮ್ಮ ಆಯಾ ಏನು ಸಂಬಳ ಬಟವಾಡೆ ಅಧಿಕಾರಿಗಳು ಇರ್ತಾರೆ ಎಲ್ಲರಿಗೂ ಕೂಡ ಆರ್ಥಿಕ ಇಲಾಖೆ ಕಡೆಯಿಂದ ಅದು ರಿಲೀಸ್ ಆದ್ರೆ ರಾಜ್ಯ ಸರ್ಕಾರಿ ನೌಕರರ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ಒಂದು ಬೂಸ್ಟ್ ಸಿಗಲಿದೆ ಒಂದು ದೊಡ್ಡ ಒಂದು ದೊಡ್ಡ ಜಿಗಿತ ಅಂತಾನೆ ಹೇಳ್ಬೋದು ರಾಜ್ಯ ಸರ್ಕಾರಿ ನೌಕರ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ನಡೆಯಲಿದೆ ಸೊ ಈ ರೀತಿಯಾಗಿ ಏಳನೇ ವೇತನ ಆಯೋಗ ಇನ್ನೂ ದೂರ ಉಳಿದಿಲ್ಲ ಇನ್ನೂ ಕೆಲವು ದಿನಗಳು ಮಾತ್ರ ಸೊ ಇನ್ನೂ ಕೆಲವು ದಿನಗಳಲ್ಲಿ ಏಳನೇ ವೇತನ ಆಯೋಗಕ್ಕೆ ಅಧಿಕೃತವಾಗಿರುವಂತಹ ಚಾಲನೆ ಸಿಗಲಿದೆ ಏನು ಮಾರ್ಚ್ನಲ್ಲಿ ಒಂದು ಸಮಯಾವಕಾಶ ಮುಗಿಯಲಿದೆ ಮಾರ್ಚ್ನ ಒಳಗಾಗಿ ಏನೋ ಈ ಏಳನೇ ವೇತನ ಆಯೋಗದ ರಿಪೋರ್ಟ್ ಇದೆ ಅದು ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ಏಪ್ರಿಲ್ ಏನೋ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಲಾಗ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂತಹ ಒಂದು ಆರ್ಡರ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಎಲೆಕ್ಷನ್ಗಿಂತ ಮುಂಚೆ ಒಂದು ಭರ್ಜರಿ ಆಗಿರುವಂತಹ ಗಿಫ್ಟ್ ಎನ್ನುವೊಂದು ರೀತಿಯಲ್ಲಿ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ದಯವಿಟ್ಟು ಈ ಒಂದು ಮಾಹಿತಿಯನ್ನ ಎಲ್ಲರ ಜೊತೆ ಶೇರ್ ಮಾಡಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂದ್ರೆ ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂತ ಮಾಹಿತಿಯನ್ನ ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ ಸೊ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ